ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 13 ಫೆಬ್ರವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಟ್ ಈಸ್ ದ ನ್ಯೂ ನೇಮ್ ಆಫ್ ಕೊರೋನಾ ವೈರಸ್? ಕೊರೋನಾ ವೈರಸ್ನ ಹೊಸ ಹೆಸರೇನು? ಅದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, COVID-19. ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಕೊರೋನಾ ವೈರಸ್ಸನ್ನು COVID-19 ಎಂದು ಹೆಸರಿಸಿದೆ. ರೋಗ್ಯಕ್ಕೆ ಇತರ ಹೆಸರುಗಳ ಬಳಕೆಯನ್ನು ತಡೆಯಲು ಹೊಸ ಹೆಸರನ್ನು ನೀಡಲಾಗಿದೆ. WHO, ವಿಶ್ವ ಆರೋಗ್ಯ ಸಂಸ್ಥೆ, ಮಹಾನಿರ್ದೇಶಕರು ಇರೋದು ಸ್ನೇಹಿತರೆ ಟೆಡ್ರೋಸ್ ಅಡಿನೋಮ್. WHO ಪ್ರಧಾನ ಕಚೇರಿ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆಯದು ಸ್ಥಾಪನೆಯಾಗಿದ್ದು 7 ಏಪ್ರಿಲ್ 1948. ವಿಚ್ ಕಂಪ್ನಿ ವಾಸ್ ನೇಮ್ಡ್ ಆಸ್ ದ ಹೈಯೆಸ್ಟ್ ಪ್ರಾಫಿಟೇಬಲ್ PSU ಇನ್ ಪಬ್ಲಿಕ್ ಎಂಟರ್ಪ್ರೈಸಸ್ ಸರ್ವೆ 2018-19? ಸಾರ್ವಜನಿಕ ಉದ್ಯಮಗಳ ಸಮೀಕ್ಷಾ 2018-19 ಯಾವ ಕಂಪ್ನಿಯನ್ನು ಹೆಚ್ಚು ಲಾಭದಾಯಕ PSU ಎಂದು ಹೆಸರಿಸಲಾಗಿದೆ? ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ, ONGC. ಪಬ್ಲಿಕ್ ಎಂಟರ್ಪ್ರೈಸಸ್ ಸರ್ವೆ 2018-19 ONGC ಕಂಪ್ನಿಯು ಹೆಚ್ಚು ಲಾಭದಾಯಕ PSU ಎಂದು ಹೆಸರಿಸಲಾಗಿದೆ. ONGC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು NTPC 2018-19 ಸಾಲಿನ PSU ಸಮೀಕ್ಷೆಯಲ್ಲಿ ಅಗ್ರ 3 ಕಂಪನಿಗಳಾಗಿವೆ. ಅಕಾರ್ಡಿಂಗ್ ಟು ದ RBI ನೋಟಿಫಿಕೇಶನ್, ಹೂ ವಿಲ್ ಸೈನ್ ದ ನ್ಯೂ 1 ರುಪೀ ಕರೆನ್ಸಿ ನೋಟ್? RBI ಅಧಿಸೂಚನೆಯ ಪ್ರಕಾರ ಹೊಸ 1 ರೂಪಾಯಿ ಕರೆನ್ಸಿ ನೋಟ್ಗೆ ಯಾರು ಸಹಿ ಹಾಕುತ್ತಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ಹಣಕಾಸು ಕಾರ್ಯದರ್ಶಿ, ಫೈನಾನ್ಸ್ ಸೆಕ್ರೆಟರಿ. ಶೀಘ್ರದಲ್ಲೇ ಮಾರಾಟುಕಟ್ಟೆಯಲ್ಲಿ ಹೊಸ 1 ರೂಪಾಯಿ ನೋಟು ಪರಿಚಯಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಈ ನೋಟು ಮೇಲ್ಭಾಗದಲ್ಲಿ ಭಾರತ್ ಸರ್ಕಾರ ಎಂದು ಹಿಂದಿಯಲ್ಲಿ ಬರೆಯಲಾಗುವುದು. ಇದಕ್ಕೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಹಣಕಾಸು ಕಾರ್ಯದರ್ಶಿ ಅಟೂನಿ ಚಕ್ರವರ್ತಿ ಸಹಿ ಹಾಕಲಿದ್ದಾರೆ. RBI ಅಂದ್ರೆ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈನಲ್ಲಿ. RBI ಸ್ಥಾಪನೆಯಾಗಿದ್ದು 1 ಏಪ್ರಿಲ್ 1935. ಮತ್ತು RBI ಪ್ರಸ್ತುತ ರಾಜ್ಯಪಾಲ ಗವರ್ನರ್ ಶಕ್ತಿಕಾಂತ್ ದಾಸ್. ವಿಚ್ ಇಂಡಿಯನ್ ಹಿಲ್ ಸ್ಟೇಷನ್ ವಿಲ್ ಹೋಸ್ಟ್ ನ್ಯಾಷನಲ್ ವಿಂಟರ್ ಗೇಮ್ಸ್ ಫ್ರಮ್ March 7, 2020? March 7, 2020 ಯಾವ ಭಾರತೀಯ ಗರಿಧಾಮವು ರಾಷ್ಟ್ರೀಯ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ಗುಲ್ಮರ್ಗ್. ಜಮ್ಮು ಮತ್ತು ಕಾಶ್ಮೀರದ ಗಿರಿಧಾಮವಾದ ಗುಲ್ಮರ್ಗ್ 2020 March 7 ಖೇಲೋ ಇಂಡಿಯಾ ಅಡಿಯಲ್ಲಿ ರಾಷ್ಟ್ರೀಯ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸಲಿದೆ. 5 ದಿನಗಳ ಪಂದ್ಯಗಳು ಸ್ನೋಬೋರ್ಡಿಂಗ್, ಸ್ನೋ ಸ್ಕೀಯಿಂಗ್, ಕ್ರಾಸ್ ಕಂಟ್ರಿ ಮತ್ತು ಸ್ನೋ ಶೋ ಎಂಬ 5 ವಿಶಾಲ ಚಟುವಟಿಕೆಗಳ ಅಡಿಯಲ್ಲಿ 30 ಗೇಮಿಂಗ್ ಇವೆಂಟ್ಗಳನ್ನು ಒಳಗೊಂಡಿರುತ್ತದೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಇರೋದು ಸ್ನೇಹಿತರೆ ಗಿರೀಶ್ ಚಂದ್ರ ಮುರ್ಮು. ವಿಚ್ ಸ್ಟೇಟ್ ವಿಲ್ ಸೆಟ್ಅಪ್ ಭರೋಸಾ ಸೆಂಟರ್ ಟು ಮಾನಿಟರ್ ದ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಯೂತ್? ಯುವಜನರ ಮೇಲೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವನ್ನು ಮೇಲ್ವಿಚಾರಣೆ ಮಾಡಲು ಯಾವ ರಾಜ್ಯ ಭರೋಸಾ ಸೆಂಟರ್ ಅನ್ನು ಸ್ಥಾಪಿಸುತ್ತದೆ? ಉತ್ತರ ಸ್ನೇಹಿತರೆ, ಆಪ್ಷನ್ ಬಿ, ಮಹಾರಾಷ್ಟ್ರ. ಯುವಜನರ ಮೇಲೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವನ್ನು ಮೇಲ್ವಿಚಾರಣೆ ಮಾಡಲು ರಾಜ್ಯದ ರಾಯಗಡ್ ಜಿಲ್ಲೆಯಲ್ಲಿ ಭರೋಸಾ ಸೆಂಟರ್ ಅನ್ನು ಸ್ಥಾಪಿಸಲಾಗುವುದು ಎಂದು ಮಹಾರಾಷ್ಟ್ರದ ಸಚಿವ ಅದಿತಿ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲರಿದ್ದು ಸ್ನೇಹಿತರೆ ಭಗತ್ ಸಿಂಗ್ ಕೋಶ್ಯಾರಿ, ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ. ಹೂ ರೀಸೆಂಟ್ಲಿ ಬಿಕೇಮ್ ದ ಯಂಗೆಸ್ಟ್ ಬೌಲರ್ ಟು ಟೇಕ್ ಅ ಹ್ಯಾಟ್ರಿಕ್ ಇನ್ ಟೆಸ್ಟ್ ಕ್ರಿಕೆಟ್? ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಹ್ಯಾಟ್ರಿಕ್ ಪಡೆದ ಅತ್ಯಂತ ಕಿರಿಯ ಬೌಲರ್ ಯಾರು? ಉತ್ತರ ಸ್ನೇಹಿತರೆ, ಆಪ್ಷನ್ ಎ, ನಸೀಮ್ ಶಾ.
ಪಾಕಿಸ್ತಾನದ 16 ವರ್ಷದ ವೇಗ ಆಟಗಾರ ನಸೀಂ ಶಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಹ್ಯಾಟ್ರಿಕ್ ಪಡೆದ ಅತ್ಯಂತ ಕಿರಿಯ ಬೌಲರ್ ಆಗಿದ್ದಾರೆ. ಸ್ನೇಹಿತರೆ, ಭಾರತದಲ್ಲಿ ಕ್ರಿಕೆಟ್ ಮ್ಯಾಚಸ್ನ BCCI ಅವರು ರೆಗ್ಯುಲೇಟ್ ಮಾಡ್ತಾರೆ. ಅದೇ ಥರ ಸ್ನೇಹಿತರೆ, ಪಾಕಿಸ್ತಾನದಲ್ಲಿ PCB, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್, ಇವರು ಪಾಕಿಸ್ತಾನಲ್ಲಿ ಕ್ರಿಕೆಟ್ ಮ್ಯಾಚಸ್ನ ರೆಗ್ಯುಲೇಟ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಸ್ಟಾರ್ಟೆಡ್ ಫಸ್ಟ್ ಹೆಲಿಕಾಪ್ಟರ್ ಸರ್ವಿಸಸ್ ಅಂಡರ್ ಉಡಾನ್ ಇನ್ ವಿಚ್ ಸ್ಟೇಟ್? ನಾಗರಿಕ ವಿಮಾನಯಾನ ಸಚಿವಾಲಯವು ಉಡಾನ್ ಅಡಿಯಲ್ಲಿ ಮೊದಲ ಹೆಲಿಕಾಪ್ಟರ್ ಸೇವೆಗಳನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ, ಉತ್ತರಾಖಂಡ್. ನಾಗರಿಕ ವಿಮಾನಯಾನ ಸಚಿವಾಲಯವು ಡೆಹ್ರಾಡೂನ್ನ ಸಹಸ್ರಧಾರ ಹೆಲಿಪ್ಯಾಡ್ನಿಂದ ಮೊಟ್ಟ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಸೇವೆಗಳನ್ನು ಪ್ರಾರಂಭಿಸಿತು. ಇದನ್ನು ಪ್ರಾದೇಶಿಕ ಸಂಪರ್ಕ ಯೋಜನೆ, ಭಾರತ ಸರ್ಕಾರದ ಉಡಾನ್ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಡಿಯಲ್ಲಿ ಮಾಡಲಾಗಿದೆ. ದೇಶದ ಗುಡ್ಡುಗಾಡು ಪ್ರದೇಶಗಳ ವೈಮಾನಿಕ ಸಂಪರ್ಕವನ್ನು ಹೆಚ್ಚಿಸುವುದು ಹೆಲಿಕಾಪ್ಟರ್ ಸೇವೆಯ ಉದ್ದೇಶವಾಗಿದೆ. ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಕಾವೇರಿ ಡೆಲ್ಟಾ ರೀಜನ್ ಆಸ್ ಅ ಪ್ರೊಟೆಕ್ಟೆಡ್ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್? ಯಾವ ರಾಜ್ಯವು ಇತ್ತೀಚೆಗೆ ಕಾವೇರಿ ಡೆಲ್ಟಾ ಪ್ರದೇಶವನ್ನು ಸಂರಕ್ಷಿತ ವಿಶೇಷ ಕೃಷಿ ವಲಯವೆಂದು ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ತಮಿಳುನಾಡು. ಕಾವೇರಿ ಡೆಲ್ಟಾ ಪ್ರದೇಶವನ್ನು ಸಂರಕ್ಷಿತ ವಿಶೇಷ ಕೃಷಿ ವಲಯವೆಂದು ಘೋಷಿಸುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಅವರು ಘೋಷಿಸಿದರು. ರಾಜ್ಯದ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸುವ ಉದ್ದೇಶವನ್ನು ರಾಜ್ಯ ಸರ್ಕಾರ ಹೊಂದಿದೆ. 19th ಹುನರ್ ಹಾತ್ ಎಕ್ಸಿಬಿಷನ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಆಟ್ ವಿಚ್ ಸಿಟಿ? 19th ಹುನರ್ ಹಾತ್ ಪ್ರದರ್ಶನವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ಇಂದೋರ್ನಲ್ಲಿ. ಹುನರ್ ಹಾತ್ ಅಲ್ಪಸಂಖ್ಯಾತ ಸಮುದಾಯಗಳ ಕುಶಲಕರ್ಮಿಗಳ ತಯಾರಿಸಿದ ಕರಕುಶಲ ವಸ್ತುಗಳು ಮತ್ತು ಸಾಂಪ್ರದಾಯಿಕ ಉತ್ಪನ್ನಗಳ ಪ್ರದರ್ಶನವಾಗಿದೆ. ಕೇಂದ್ರ ಸಚಿವ ಶ್ರೀ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಮಧ್ಯಪ್ರದೇಶದ ಇಂದೋರ್ನಲ್ಲಿ 19th ಹುನರ್ ಹಾತ್ ಪ್ರದರ್ಶನವನ್ನು ಉದ್ಘಾಟಿಸಿದ್ದರು. ಇದು 2020 February 8-14 ನಡೆಯಲಿದೆ. ಇದನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ದೇಶಾದ್ಯಂತ ಆಯೋಜಿಸಿತು. ನ್ಯಾಷನಲ್ ಪ್ರೊಡಕ್ಟಿವಿಟಿ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ರಾಷ್ಟ್ರೀಯ ಉತ್ಪಾದಕ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ, February 12. ಪ್ರತಿ ವರ್ಷ February 12 ರಾಷ್ಟ್ರೀಯ ಉತ್ಪಾದಕ ದಿನವನ್ನು ಆಚರಿಸಲಾಗುತ್ತದೆ. ಉತ್ಪಾದನಾ ಸಾಧನಗಳು ಮತ್ತು ತಂತ್ರಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮಧ್ಯಸ್ಥಗಾರರನ್ನು ಪ್ರೋತ್ಸಾಹಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದಲ್ಲಿ ಉತ್ಪಾದಕ ಸಂಸ್ಕೃತಿಯನ್ನು ಉತ್ತೇಜಿಸಲು ರಾಷ್ಟ್ರೀಯ ಉತ್ಪಾದಕತೆ ಮಂಡಳಿ ಈ ದಿನವನ್ನು ಆಚರಿಸುತ್ತದೆ. February 12-18 ದೇಶಾದ್ಯಂತ ರಾಷ್ಟ್ರೀಯ ಉತ್ಪಾದಕತೆಯ ವಾರವಾಗಿ ಆಚರಿಸಲಾಗುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಅಜಯ್ ವಾರಿಯರ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಇಸ್ ಟು ಬಿ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ಅಜಯ್ ವಾರಿಯರ್ ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಬಿ, UK. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಸೈನಿಕರು ತಮ್ಮ 5ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಅಜಯ್ ವಾರಿಯರ್ ಫೆಬ್ರವರಿಯಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಸ್ಯಾಲಿಸ್ಬರಿಯಲ್ಲಿ ನಡೆಸಲಿದ್ದಾರೆ. ಇದು ಎರಡು ಸೈನ್ಯಗಳ ನಡುವೆ ಅನುಭವಗಳನ್ನು ಹಂಚಿಕೊಳ್ಳುವಾಗ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುತ್ತದೆ ಮತ್ತು ಅಂತರ್ ಕಾರ್ಯಾಚರಣೆಯನ್ನು ಹೆಚ್ಚಿಸುತ್ತದೆ. ಅಜಯ್ ವಾರಿಯರ್ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವೆ ಈ ವ್ಯಾಯಾಮ ನಡೆಯಲಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಸ್ನೇಹಿತರೆ,
ಆಪ್ಷನ್ ಸಿ ಫೆಬ್ರವರಿ 11. ವಿಜ್ಞಾನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಬಾಲಕಿಯರ ದಿನವನ್ನು ಫೆಬ್ರವರಿ 11 ಆಚರಿಸಲಾಗುತ್ತದೆ. ಮಹಿಳೆಯರ ಸಬಲೀಕರಣವನ್ನು ಸಾಧಿಸುವುದು ಮತ್ತು ವಿಜ್ಞಾನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಹಿಳೆಯರು ವಹಿಸುವ ನಿರ್ಣಾಯಕ ಪಾತ್ರವನ್ನು ಈ ದಿನ ಗುರುತಿಸುತ್ತದೆ. ಈ ವರ್ಷದ್ದು ಥೀಮ್ ಇರೋದು ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಇನ್ ವುಮನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಫಾರ್ ಇನ್ಕ್ಲೂಸಿವ್ ಗ್ರೀನ್ ಗ್ರೋತ್. ಹೂ ವಾನ್ ದ ನ್ಯಾಷನಲ್ ಸ್ನೋಕರ್ ಚಾಂಪಿಯನ್ಶಿಪ್? ರಾಷ್ಟ್ರೀಯ ಸ್ನೋಕರ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಎ ಆದಿತ್ಯ ಮೆಹ್ತಾ. ಆದಿತ್ಯ ಮೆಹ್ತಾ ವಿಶ್ವ ಚಾಂಪಿಯನ್ ಪಂಕಜ್ ಅಡ್ವಾನಿಯನ್ನು ಸೋಲಿಸಿ ರಾಷ್ಟ್ರೀಯ ಸ್ನೋಕರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ. ರಾಷ್ಟ್ರೀಯ ಸ್ನೋಕರ್ ಚಾಂಪಿಯನ್ಶಿಪ್ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯಿತು. ಮತ್ತು ವುಮನ್ಸ್ ಕ್ಯಾಟಗರಿಯಲ್ಲಿ ಸ್ನೇಹಿತರೆ, ಹಿರಿಯ ಮಹಿಳೆಯರ ಸ್ನೋಕರ್ ವಿಜೇತ ಇರೋದು ಕರ್ನಾಟಕದ ವಿದ್ಯಾ ಪಿಳ್ಳೈ. ಅಮೇರಿಕನ್ ಫ್ಯಾಕ್ಟ್ರಿ ವಿಚ್ ವಾನ್ ದ ಆಸ್ಕರ್ ಫಾರ್ ದ ಬೆಸ್ಟ್ ಫೀಚರ್ ಲೆಂತ್ ಡಾಕ್ಯುಮೆಂಟ್ರಿ ವಾಸ್ ಪ್ರೊಡ್ಯೂಸ್ಡ್ ಬೈ ವಿಚ್ ಫೇಮಸ್ ಅಮೇರಿಕನ್ ಪರ್ಸನಾಲಿಟಿ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಬಿ ಬರಾಕ್ ಒಬಾಮಾ. ಸ್ನೇಹಿತರೆ, 2020 92ನೇ ಅಕಾಡೆಮಿ ಪ್ರಶಸ್ತಿಯನ್ನು ಸಮಾರಂಭವಾಗಿತ್ತು, 92ನೇ ಆಸ್ಕರ್ ಅವಾರ್ಡ್ಸ್. ಇದು ಕ್ಯಾಲಿಫೋರ್ನಿಯಾ USದಲ್ಲಿ ನಡೆದಿದೆ. ಬೆಸ್ಟ್ ಪಿಕ್ಚರ್ ಅವಾರ್ಡ್ ಗೆದ್ದಿರೋದು ಸ್ನೇಹಿತರೆ ಪ್ಯಾರಾಸೈಟ್, ಬೆಸ್ಟ್ ಡೈರೆಕ್ಷನ್ ಬಾಂಗ್ ಜೋನ್ ಹೋ, ಬೆಸ್ಟ್ ಆ್ಯಕ್ಟರ್ ಜಕೋನ್ ಫಿನಿಕ್ಸ್ ಮತ್ತು ಬೆಸ್ಟ್ ಆ್ಯಕ್ಟ್ರೆಸ್ ರೆನಿ ಜ್ವೆಲ್ಗರ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದುವೆ. ಹೂ ವಾನ್ ದ 10th ಹಾಕಿ ಇಂಡಿಯಾ ಸೀನಿಯರ್ ವುಮನ್ ನ್ಯಾಷನಲ್ ಚಾಂಪಿಯನ್ಶಿಪ್ 2020? 10ನೇ ಹಾಕಿ ಇಂಡಿಯಾ ಹಿರಿಯ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2020 ಗೆದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಎ ಹರಿಯಾಣ. ಹರಿಯಾಣ 10ನೇ ಹಾಕಿ ಇಂಡಿಯಾ ಹಿರಿಯ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. ಹಾಕಿ ಇಂಡಿಯಾದು ಅಧ್ಯಕ್ಷರೋದು MD ಮುಸ್ತಾಕ್ ಅಹಮದ್. ಹಾಕಿ ಇಂಡಿಯಾದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಹಾಕಿ ಇಂಡಿಯಾದು ಸ್ಥಾಪನೆಯಾಗಿದ್ದು 20 ಮೇ 2009. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ದ ರೀಡಿಂಗ್ ಮಿಷನ್ ಟು ಎನ್ಕರೇಜ್ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್? ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರವು ಓದುವ ಮಿಷನ್ ಅನ್ನು ಪ್ರಾರಂಭಿಸಿದೆ? ರೀಡಿಂಗ್ ಮಿಷನ್. ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ ಹರಿಯಾಣ ರಾಜ್ಯ. ಫೆಬ್ರವರಿ 10, 2020 ಹರಿಯಾಣ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಲು ರೀಡಿಂಗ್ ಮಿಷನ್ ಅನ್ನು ಪ್ರಾರಂಭಿಸಿದರು. ಹರಿಯಾಣದ ಮುಖ್ಯಮಂತ್ರಿ ಶ್ರೀ ಮನೋಹರ್ ಲಾಲ್ ಖಟ್ಟರ್. ಹರಿಯಾಣದ ಗವರ್ನರ್ ರಾಜ್ಯಪಾಲರು ಸತ್ಯದೇವ್ ನಾರಾಯಣ್ ಆರ್ಯ. ಹರಿಯಾಣದ ರಾಜಧಾನಿ ಚಂಡೀಗಢ. ಸ್ನೇಹಿತರೆ, ಎಷ್ಟೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಚೇರ್ಮನ್ ಆಫ್ GST ಕೌನ್ಸಿಲ್? GST ಕೌನ್ಸಿಲ್ದು ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್. ಸೆಕೆಂಡ್ ಕ್ವಶನ್ ಇರೋದು ಸ್ನೇಹಿತರೆ, ವಿಚ್ ಇಂಡಿಯನ್ ಸಿಟಿ ಹ್ಯಾಸ್ ದ ನಿಕ್ ನೇಮ್ ಆಫ್ ಕ್ವೀನ್ ಆಫ್ ಮೌಂಟನ್ಸ್? ಇದಕ್ಕೆ ಉತ್ತರ ಸ್ನೇಹಿತರೆ, ಮುಸುರಿ ಉತ್ತರಾಖಂಡ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಹಾಕಿ ಇಂಡಿಯಾ? ಸೆಕೆಂಡ್ ಕ್ವಶನ್ ಇರೋದು ಸ್ನೇಹಿತರೆ, ನ್ಯಾಷನಲ್ ಪ್ರೊಡಕ್ಟಿವಿಟಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಸ್ನೇಹಿತರೆ, ಈ 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.